ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೋಡಿ, ಎಚ್ ಬಿ ರೇವಣ್ಣ ಅವರಿಗೆ ಒಂದ್ ಕಡೆ ಎಸ್ ಐ ಟಿ ಗ್ರಿಲ್ ಮಾಡ್ತಾ ಇದೆ. ಇದರ ಭಾಗವಾಗಿನೇ ತಮ್ಮ ಆಪ್ತನಿಗೂ ಕೂಡ ಇದೀಗ ಶಾಕ್ ಎದುರಾಗಿದೆ. ಈ ಕಿಡ್ನಾಪ್ ಕೇಸ್ನ ಆರೋಪಿಯನ್ನ ವಶಕ್ಕೆ ಪಡೆಯುವುದಕ್ಕೆ ಏನೇನ್ ತಯಾರಿಯನ್ನ ಮಾಡ್ಕೊಳ್ಬೇಕೋ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಎಚ್ ಡಿ ರೇವಣ್ಣಗೆ ಒಂದ್ ಕಡೆ ಎಸ್ ಐ ಟಿ ಗ್ರಿಲ್ ಮಾಡ್ತಾ ಇದೆ. ಆ ತರ ಅಂದ್ರೆ ಎಚ್ ಡಿ ರೇವಣ್ಣ ಅವರ ಆಪ್ತರಿಗೂ ಕೂಡ ಇದೀಗ ಶಾಕ್ ಎದುರಾಗ್ತಾ ಇದೆ. ಕೇಸಿನ ಎರಡನೇ ಆರೋಪಿ ಸತೀಶ್ ಬಾಬಣ್ಣ, ಈತನ ವಿಚಾರಣೆಗೆ ಸಿದ್ಧತೆಯನ್ನ ಎಸ್ ಐ ಟಿ ಟಿ ಮಾಡ್ಕೊಳ್ತಾ ಇದೆ. ಕೋರ್ಟ್ಗೆ ಹಾಜರುಪಡಿಸುವುದಕ್ಕೆ ಅನುಮತಿಯನ್ನ ಎಸ್ ಐ ಟಿ ಟೀಮ್ ಪಡ್ಕೊಂಡಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಹಾಜರುಪಡಿಸ್ತೀವಿ ಅಂತ ಹೇಳಿ ಕೋರ್ಟ್ ಹತ್ರ ಒಂದು ಪರ್ಮಿಷನ್ ಅನ್ನ ಪಡ್ಕೊಂಡಿದೆ. ಎರಡನೇ ಆರೋಪಿ ಸತೀಶ್ ಬಾಬಣ್ಣ ಹಾಜರಿಗೆ ಸೂಚನೆಯನ್ನು ಕೊಡಲಾಗಿದೆ. 42ನೇ ACMM ಕೋರ್ಟ್ ಮುಂದೆ ಆರೋಪಿ ಹಾಜರಾಗ್ತಾರೆ 3 ಗಂಟೆಗೆ. ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ವಶಕ್ಕೆ ಅಂದ್ರೆ ಎಸ್ ಐ ಟಿಯ ವಶಕ್ಕೆ ಕೇಳಲಿಕ್ಕಿದ್ದಾರೆ. ನೆನ್ನೆಯಷ್ಟೇ ಪ್ರಜ್ವಲ್ ಎಚ್ ಡಿ ರೇವಣ್ಣ ಅವರ ಕೇಸಲ್ಲೂ ಕೂಡ ಇದೇ ರೀತಿಯಾಗಿದ್ದು, ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ಅಂಥೇಳಿ ಎಸ್ ಐ ಟಿ ಟೀಮ್ ತಮ್ಮ ವಶಕ್ಕೆ ಕೇಳ್ತು. ಇದೀಗ ಪ್ರಕರಣದ ಎರಡನೇ ಆರೋಪಿ ಸತೀಶ್ ಬಾಬಣ್ಣ ಆತನನ್ನ ಕರೆಸಿ ವಿಚಾರಣೆಯನ್ನ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನ ಎಸ್ ಐ ಟಿ ಟೀಮ್ ಮಾಡ್ಕೊಳ್ತಾ ಇದೆ. ನೋಡಿ, ಎಚ್ ಬಿ ರೇವಣ್ಣ ಅವರಿಗೆ ಒಂದ್ ಕಡೆ ಎಸ್ ಐ ಟಿ ಗ್ರಿಲ್ ಮಾಡ್ತಾ ಇದೆ. ಇದರ ಭಾಗವಾಗಿನೇ ತಮ್ಮ ಆಪ್ತನಿಗೂ ಕೂಡ ಇದೀಗ ಶಾಕ್ ಎದುರಾಗಿದೆ. ಈ ಕಿಡ್ನಾಪ್ ಕೇಸ್ನ ಆರೋಪಿಯನ್ನ ವಶಕ್ಕೆ ಪಡೆಯುವುದಕ್ಕೆ ಏನೇನ್ ತಯಾರಿಯನ್ನ ಮಾಡ್ಕೊಳ್ಬೇಕೋ ಎಲ್ಲಾ ತಯಾರಿಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಎಚ್ ಡಿ ರೇವಣ್ಣಗೆ ಒಂದ್ ಕಡೆ ಎಸ್ ಐ ಟಿ ಗ್ರಿಲ್ ಮಾಡ್ತಾ ಇದೆ. ಆ ತರ ಅಂದ್ರೆ ಎಚ್ ಡಿ ರೇವಣ್ಣ ಅವರ ಆಪ್ತರಿಗೂ ಕೂಡ ಇದೀಗ ಶಾಕ್ ಎದುರಾಗ್ತಾ ಇದೆ. ಕೇಸಿನ ಎರಡನೇ ಆರೋಪಿ ಸತೀಶ್ ಬಾಬಣ್ಣ, ಈತನ ವಿಚಾರಣೆಗೆ ಸಿದ್ಧತೆಯನ್ನ ಎಸ್ ಐ ಟಿ ಟಿ ಮಾಡ್ಕೊಳ್ತಾ ಇದೆ. ಕೋರ್ಟ್ಗೆ ಹಾಜರುಪಡಿಸುವುದಕ್ಕೆ ಅನುಮತಿಯನ್ನ ಎಸ್ ಐ ಟಿ ಟೀಮ್ ಪಡ್ಕೊಂಡಿದೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಹಾಜರುಪಡಿಸ್ತೀವಿ ಅಂತ ಹೇಳಿ ಕೋರ್ಟ್ ಹತ್ರ ಒಂದು ಪರ್ಮಿಷನ್ ಅನ್ನ ಪಡ್ಕೊಂಡಿದೆ. ಎರಡನೇ ಆರೋಪಿ ಸತೀಶ್ ಬಾಬಣ್ಣ ಹಾಜರಿಗೆ ಸೂಚನೆಯನ್ನ ಕೊಡಲಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. 42ನೇ ACMM ಕೋರ್ಟ್ ಮುಂದೆ ಆರೋಪಿ ಹಾಜರಾಗ್ತಾರೆ 3 ಗಂಟೆಗೆ. ಹೆಚ್ಚಿನ ವಿಚಾರಣೆಗಾಗಿ ತಮ್ಮ ವಶಕ್ಕೆ ಅಂದ್ರೆ ಎಸ್ ಐ ಟಿಯ ವಶಕ್ಕೆ ಕೇಳಲಿಕ್ಕಿದ್ದಾರೆ. ನೆನ್ನೆಯಷ್ಟೇ ಪ್ರಜ್ವಲ್ ಎಚ್ ಡಿ ರೇವಣ್ಣ ಅವರ ಕೇಸಲ್ಲೂ ಕೂಡ ಇದೇ ರೀತಿಯಾಗಿದ್ದು, ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗೆ ಅಂಥೇಳಿ ಎಸ್ ಐ ಟಿ ಟೀಮ್ ತಮ್ಮ ವಶಕ್ಕೆ ಕೇಳ್ತು. ಇದೀಗ ಪ್ರಕರಣದ ಎರಡನೇ ಆರೋಪಿ ಸತೀಶ್ ಬಾಬಣ್ಣ ಆತನನ್ನ ಕರೆಸಿ ವಿಚಾರಣೆಯನ್ನ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನ ಎಸ್ ಐ ಟಿ ಟೀಮ್ ಮಾಡ್ಕೊಳ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.